आईएफएस ऑफिसर के इंस्ट्रक्शन पर और प्रवीण कुमार मोरे साहब इनके गाइडेंस में आज ऑटोनगर एसोसिएशन के साथ फॉरेस्ट ऑफिसर्स ने एक अवेयरनेस प्रोग्राम रखा है और इस अवेयरनेस प्रोग्राम में तमाम ऑटोनगर के लोग शरीक हुए। मैं इन लोगों का सबका शुक्रिया अदा करता हूँ। एज ए वाइस प्रेसिडेंट ऑफ ऑटोनगर एसोसिएशन मैं ये बात कर रहा हूँ और सबसे इम्पॉर्टेंट चीज़ ये है कि जितने फॉरेस्ट ऑफिसर्स हैं वो यहाँ पर हमारे लिए बेचारे जो है साफ सफाई कर रहे हैं, जो आपके पर अगर पेनाल्टी या जो भी चीज़ें कर रहे हैं, अपनी ड्यूटी कर रहे हैं, तो वो हमारी फ्यूचर, हमारे आने वाली जनरेशन के लिए और यहाँ का एटमॉस्फेयर के लिए कर रहे हैं। तो मेरा ये गुजारिश है सब लोगों से कि आप इनके साथ कॉपरेट करें, फॉरेस्ट ऑफिसर्स के साथ, क्योंकि ये जंगलों का अच्छा होना, जंगलों का हरा भरा होना कई परिंदों, जानवरों के लिए, आब हवा के लिए, इंसानों को कई बीमारियों से बचाने के लिए है। तो कुछ लोग जो है फॉरेस्ट ऑफिसर से नाराज हो रहे थे, फॉरेस्ट डिपार्टमेंट से नाराज हो रहे थे, तो मेरी ये रिक्वेस्ट है कि वो ऑफिसर्स तो अपनी ड्यूटी कर रहे हैं और वो ड्यूटी बहुत बड़ा समाज का काम कर रहे हैं वो अपनी ड्यूटी करते हुए, क्योंकि इनकी ड्यूटी जो है हमारे आने वाली जनरेशन को कई बीमारी। से बचाने के लिए काम आती है। तो मैं सबसे पहले शुक्रिया अदा करता हूँ ऑटोनगर एसोसिएशन का और ऑफिसर साहब का नाम क्या है, शिव शंकर साहब का, किशन मोरे साहब का, दस्तगीर साहब का, सबका और आप तमाम मीडिया वालों का, थैंक यू वेरी मच। सर आपका नाम? सर फराज हाशमी, वाइस प्रेसिडेंट ऑटोनगर एसोसिएशन। अरण्य इलाखे मत्तु ऑटोनगर यूनियन वतियिंद नौबाद्नल्लिरुवंत ऑटोनगरदल्लि स्वच्छता कार्यक्रमद अंगवागि एल्ला ಆಟೋ ವರ್ಕರ್ಸ್ಗಳಿಗೆ ಮತ್ತು ಅದರ ಆಟೋ ಮಾಲೀಕರ ಓನರ್ಗಳಿಗೆ ಇವತ್ತೊಂದು ಅವೇರ್ನೆಸ್ ಕೊಡ್ತಾ ಇದ್ದೇವೆ। ತಮ್ಮಲ್ಲಿ ಆದಂಥ ಘನತಾಜ್ಯ ವಸ್ತುಗಳನ್ನು ಎಲ್ಲಂದ್ರಲ್ಲಿ ಬಿಸಾಕಬಾರ್ದು, ಅದರಿಂದ ಪರಿಸರ ಖರಾಬಾಗ್ತದೆ ಮತ್ತು ನಮ್ಮ ಆರೋಗ್ಯ ಕೆಡ್ತದೆ। ಅದ್ರ ಬಗ್ಗೆ ಎಲ್ಲರಿಗೆ ಈಗ ನಾವು ಈ ಇಲ್ಲಿಂದ ಮುಗಿಸ್ಕೊಂಡು ಮತ್ತು ಎಲ್ಲ ಅಂಗಡಿಗೆ ಮುಖಾಂತರ ಹೋಗಿ ತಿಳಿಸಿ ಹೇಳ್ತೀವಿ। ಅದೇ ರೀತಿಯಾಗಿ ಇಲ್ಲಿ ಆಟೋ ಯೂನಿಯನ್ ಸುಮಾರು 300-400 ಶಾಪ್ಗಳಿವೆ, ಅಲ್ಲಿ ವೇಸ್ಟ್ ಆದಂಥ ಪ್ಲಾಸ್ಟಿಕ್ದು ಇರಬಹುದು, ಅಂಥವೆಲ್ಲ ಏನಂದ್ರೆ ನಮ್ಮ ಅರಣ್ಯ ಇಲಾಖೆದವರಿಗೆ ಮತ್ತು ನಗರಸಭೆಯವರಿಗೆ ಏನು ಆಟೋ ಯೂನಿಯನ್ ಕಡೆ ವಿನಂತಿ ಮಾಡಿಕೊಡೋದೇನೆಂದರೆ ನಮ್ಮನ್ನು ಅವು ವೇಸ್ಟ್ ಆದಂಥ ವಸ್ತುಗಳನ್ನು ಒಂದು ಕಡೆ ಡಂಪ್ ಮಾಡಿ ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡೋಂಥ ವ್ಯವಸ್ಥೆಯನ್ನು ಅರಣ್ಯ ಇಲಾಖೆದವರು ಮತ್ತು ನಗರಸಭೆಯವರು ಮಾಡಿಕೊಡ್ಬೇಕು। ಮತ್ತು ನಮ್ದೆಲ್ಲ ಬೇಡಿಕೆ ಇಲ್ಲಿ ಒಂದೇಳೆ ತಾವು ವ್ಯವಸ್ಥೆ ಮಾಡಿಕೊಡಲು ಹೋದ್ರಂದ್ರೆ ಇದೇ ರೀತಿ ಆಗ್ತದೆ, ಇದನ್ನು ತಪ್ಪಿಸ್ಲಕ್ಕ ನಾವು ನಿಮಗೆ ಸಹಕಾರ ಕೊಡ್ತೇವೆ, ನೀವು ನಮ್ಮ ಸಹಕಾರ ಕೊಡ್ರಿ, ಪರಿಸರ ಸ್ವಚ್ಛವಾಗಿಡೋಣ ಅಂತ ಹೇಳಿ ನಾ ಆಟೋ ಯೂನಿಯನ್ ಜನರಲ್ ಸೆಕ್ರೆಟರಿಯಾಗಿ ಮಾತಾಡ್ತೀನಿ, ಅಶೋಕ್ ಕುಮಾರ್ ಮಾಳ್ಗೆ। ಪ್ಲಾಸ್ಟಿಕ್ಸ್ ಎಲ್ಲ ರೆಗ್ಸ್ ತಮ್ಮನ್ನು ಫಾರೆಸ್ಟ್ ಫಾರೆಸ್ಟ್ ಲ್ಯಾಂಡ್ ಅಥವಾ ಎಲ್ಲಿ ಖಾಲಿ ಜಮೀನು ಇದೆ ಅಲ್ಲಿ ಹಾಕ್ತಾ ಇದ್ದಾರೆ, ದಯವಿಟ್ಟು ಅದು ಇಲ್ಲಿ ಹಾಕ ನಂತರ ಏನಾಯ್ತು ಅಂದ್ರೆ ಪರಿಸರ ಕುರಿತು ಹಾಳಾಗ್ತಾ ಇದೆ, ಅದು ಯಾವುದೋ ಪ್ರಾಣಿ ಅದು ಪಕ್ಷಿ ಅದು ತಿನ್ನಂತ ಭಾಳ ಎಫೆಕ್ಟ್ ಆಗ್ತಾ ಇದೆ ಅಂತ ಅನ್ನಂಥದ್ದು ಇದು ಕೆಮಿಕಲ್ಸ್ ಎಲ್ಲ ತಂದು ಇಲ್ಲಿ ಹಾಕ್ತಾ ಇದ್ದಾರೆ, ಅದರಿಂದ ನಮ್ಮದು ಪರಿಸರ ಹಾಳಾಗ್ತಾ ಇದೆ। ಆನಂತರ ನಮ್ಮದು ನ್ಯಾಚುರಲ್ ಏನು ಜನ್ರೇಷನ್ ಬರ್ತಾವಲ್ಲ ಅದು ಸೀಡ್ಸ್ ಆದ ನಂತರ ಅದು ಕೂಡ ಯಾವುದು ಕೂಡ ಬರ್ತಾ ಇಲ್ಲ। ಮೇನ್ ಉದ್ದೇಶ ಅಂದರೆ ಅದು ಇಲ್ಲಿ ವೈಲ್ಡ್ ಅನಿಮಲ್ ಭಾಳ ಎಫೆಕ್ಟ್ ಆಗ್ತಾ ಇದೆ, ನೇಚರ್ಗೆ ಇದು ವಾಸನೆಯಿಂದ ಸ್ವಲ್ಪ ಯಾವುದು ಡಿಸೀಸ್ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ನೀವು ಎಲ್ಲರೂ ಇಲ್ಲಿ ಆಟೋನಗರ್ ಅಂತ ಅಂಗಡಿದವರಾಗಲಿ ನೀವು ಎಲ್ಲರೂ ಸ್ವಲ್ಪ ಎಲ್ಲರಿಗೆ ತಿಳಿಸ್ಬೇಕು, ಇಂದು ಯಾವುದು ಕಸ ಇಲ್ಲಿ ಹಾಕ್ಬಾರ್ದು, ನೀವೆಲ್ಲ ಕಸದು ಜಮ ಮಾಡಿಕೊಂಡು ಮುನ್ಸಿಪಾಲ್ಟಿ ಒಂದು ಕಡೆ ಹಾಕೋರಿ, ಯಾಕಂದ್ರೆ ಈ ಟೈಪ್ ಮಾಡಿಬಿಟ್ರು ಅಂದ್ರೆ ನೀವೇ ನಮ್ಮ ಪರಿಸರ ಹಾಳು ಮಾಡ್ತಾ ಇದ್ದೀರಿ, ನೀವು ಬೇರೆಯವ್ರಿಗೆ ತಿಳಿಸ್ಬೇಕು ನೋಡಪ್ಪ ನೀವು ಇಲ್ಲಿ ಹಾಕಬೇಡ್ರಿ, ಒಂದು ಕಡೆ ಹಾಕಿರಿ ಅಂತ ನೀವು ಎಲ್ಲರಿಗೆಲ್ಲ ಇದು ಮಾಡಿಬಿಟ್ರೆ ಇದು ಸಮಸ್ಯೆ ಆಗೋಂಗಿಲ್ಲ ನೋಡಿ ನೋಡ್ತಾ ಇರಲಿ। ಆಟೋನಗರ ಸುತ್ತಮುತ್ತ ಅಂಗಡಿದವರು ಹೋಟೆಲ್ದವರು ಎಲ್ಲ ಕಸ ತಂದು ಹಾಕ್ತಾ ಇದ್ದಾರೆ, ಒಬ್ಬರು ಮುಂದೆ ಬಂದರು ಈ ಕೆಲಸಗಳು ತಾಂತಾನೆ ಕಡಿಮೆ ಆಗ್ತದೆ, ದಯವಿಟ್ಟು ನೀವು ಸಾರ್ವಜನಿಕ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರು ಈ ಕೆಲಸಗಳು, ನಮ್ಮ ಡಿಪಾರ್ಟ್ಮೆಂಟ್ ಆಗಲಿ ಇವೆಲ್ಲ ಸೇರಿ ಸ್ವಚ್ಛತಾ ಕಾರ್ಯಕ್ರಮ ಕಂಟಿನ್ಯೂಷನ್ ಮಾಡ್ತೀವಿ। ಐಎಫ್ಎಸ್ ಆಫೀಸರ್ ಕೆ ಇನ್ಸ್ಟ್ರಕ್ಷನ್ ಪರ್ ಅವ್ರ ಪ್ರವೀಣ್ ಕುಮಾರ್ ಮೋರೆ ಸಾಹಬ್ ಇನ್ಕೆ ಗೈಡೆನ್ಸ್ ಮೇ ಆಜ್ ಆಟೋನಗರ್ ಅಸೋಸಿಯೇಷನ್ ಕೆ ಸಾಥ್ ಫಾರೆಸ್ಟ್ ಆಫೀಸರ್ಸ್ ನೇ ಏಕ ಅವೇರ್ನೆಸ್ ಪ್ರೋಗ್ರಾಮ್ ರಖಾ ಹೈ ಔರ್ ಇಸ್ ಅವೇರ್ನೆಸ್ ಪ್ರೋಗ್ರಾಮ್ ಮೇ ತಮಾಮ್ ಆಟೋನಗರ್ ಕೆ ಲೋಗ್ ಶರೀಕ್ ಹುಯೇ, ಮೈನ್ ಲೋಗೋ ಕಾ ಸಬ್ಕಾ ಶುಕ್ರಿಯಾ ಅದಾ ಕರ್ತಾ ಹೂಂ। ಆಜ್ ಎ ವೈಸ್ ಪ್ರೆಸಿಡೆಂಟ್ ಆಫ್ ಆಟೋನಗರ್ ಅಸೋಸಿಯೇಷನ್ ಮೈ ಯೇ ಬಾತ್ ಕರ್ ರಹಾ ಹೂಂ और सबसे इम्पॉर्टेंट चीज़ ये है कि जितने फॉरेस्ट ऑफिसर्स हैं वो यहाँ पर हमारे लिए बेचारे जो है साफ सफाई कर रहे हैं, जो आपके पर अगर पेनाल्टी या जो भी चीज़ें कर रहे हैं अपनी ड्यूटी कर रहे हैं, तो वो हमारी फ्यूचर, हमारे आने वाली जनरेशन के लिए और यहाँ का एटमॉस्फेयर के लिए कर रहे हैं। तो मेरा ये गुजारिश है सब लोगों से कि आप इनके साथ कॉपरेट करें फॉरेस्ट ऑफिसर्स के साथ, क्योंकि ये जंगलों का अच्छा होना, जंगलों का हरा भरा होना कई परिंदों, जानवरों के लिए, आब हवा के लिए, इंसानों को कई बीमारियों से बचाने के लिए है। तो कुछ लोग जो है फॉरेस्ट ऑफिसर से नाराज हो रहे थे, फॉरेस्ट डिपार्टमेंट से नाराज हो रहे थे, तो मेरी ये रिक्वेस्ट है कि वो ऑफिसर्स तो अपनी ड्यूटी कर रहे हैं
और वो ड्यूटी बहुत बड़ा समाज का काम कर रहे हैं वो अपनी ड्यूटी करते हुए, क्योंकि इनकी ड्यूटी जो है हमारे आने वाली जनरेशन को कई बीमारियों से बचाने के लिए काम आती है। तो मैं सबसे पहले शुक्रिया अदा करता हूँ ऑटो नगर एसोसिएशन का और ऑफिसर साहब का नाम क्या है, आईएफएस जो है शिव शंकर साहब का, किशन मोरे साहब का, दस्तगीर साहब का, सबका और आप तमाम मीडिया वालों का, थैंक यू वेरी मच। सर आपका नाम? सरफराज हाशमी, वाइस प्रेसिडेंट ऑटो नगर एसोसिएशन। अरण्य इलाखे ಮತ್ತು ಆಟೋನಗರ್ ಯೂನಿಯನ್ ವತಿಯಿಂದ ನೌಬಾದ್ನಲ್ಲಿರುವಂಥ ಆಟೋನಗರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಆಟೋ ವರ್ಕರ್ಸ್ಗಳಿಗೆ ಮತ್ತು ಅದರ ಆಟೋ ಮಾಲೀಕರ ಓನರ್ಗಳಿಗೆ ಇವತ್ತೊಂದು ಅವೇರ್ನೆಸ್ ಕೊಡ್ತಾ ಇದ್ದೇವೆ. ತಮ್ಮಲ್ಲಿ ಆದಂಥ ಘನತಾಜ್ಯ ವಸ್ತುಗಳನ್ನು ಎಲ್ಲಂದ್ರಲ್ಲಿ ಬಿಸಾಕಬಾರ್ದು, ಅದರಲ್ಲಿಂದ ಪರಿಸರ ಖರಾಬಾಗ್ತದೆ ಮತ್ತು ನಮ್ಮ ಆರೋಗ್ಯ ಕೆಡ್ತದೆ. ಅದ್ರ ಬಗ್ಗೆ ಎಲ್ಲರಿಗೆ ಈಗ ನಾವು ಈ ಇಲ್ಲಿಂದ ಮುಗಿಸ್ಕೊಂಡು ಮತ್ತು ಎಲ್ಲ ಅಂಗಡಿಗೆ ಮುಖಾಂತರ ಹೋಗಿ ತಿಳಿಸಿ ಹೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಆಟೋ ಯೂನಿಯನ್ ಸುಮಾರು 300-400 ಶಾಪ್ಗಳಿವೆ. ಅಲ್ಲಿ ವೇಸ್ಟ್ ಆದಂಥ ಪ್ಲಾಸ್ಟಿಕ್ದು ಇರಬಹುದು, ಅಂಥವೆಲ್ಲ ಏನಂದ್ರೆ ನಮ್ಮ ಅರಣ್ಯ ಇಲಾಖೆದವರಿಗೆ ಮತ್ತು ನಗರಸಭೆಯವರಿಗೆ ಏನು ಆಟೋ ಯೂನಿಯನ್ ಕಡೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನಮ್ಮನ್ನು ಅವು ವೇಸ್ಟ್ ಆದಂಥ ವಸ್ತುಗಳನ್ನು ಒಂದು ಕಡೆ ಡಂಪ್ ಮಾಡಿ ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡೋಂಥ ವ್ಯವಸ್ಥೆಯನ್ನ ಅರಣ್ಯ ಇಲಾಖೆದವರು ಮತ್ತು ನಗರಸಭೆದವರು ಮಾಡಿಕೊಡ್ಬೇಕು. ಮತ್ತು ನಮ್ದೆಲ್ಲ ಬೇಡಿಕೆ ಇಲ್ಲಿ ಒಂದೊಳ್ಳೆ ತಾವು ವ್ಯವಸ್ಥೆ ಮಾಡಿಕೊಡಲು ಹೋದ್ರಂದ್ರೆ ಇದೇ ರೀತಿ ಆಗ್ತದೆ. ಇದನ್ನು ತಪ್ಪಿಸ್ಲಕ್ಕೆ ನಾವು ನಿಮಗೆ ಸಹಕಾರ ಕೊಡ್ತೇವೆ, ನೀವು ನಮ್ಗೆ ಸಹಕಾರ ಕೊಡ್ರಿ, ಪರಿಸರ ಸ್ವಚ್ಛವಾಗಿಡೋಣ ಅಂತ ಹೇಳಿ ನಾ ಆಟೋ ಯೂನಿಯನ್ ಜನರಲ್ ಸೆಕ್ರೆಟರಿಯಾಗಿ ಮಾತಾಡ್ತೀನಿ, ಅಶೋಕ್ ಕುಮಾರ್ ಮಾಳ್ಗೆ. ಪ್ಲಾಸ್ಟಿಕ್ಸ್ ಎಲ್ಲ ರೆಗ್ಸ್ತವ್ ಮಣ್ಣು ಫಾರೆಸ್ಟ್ ಲ್ಯಾಂಡ್ ಅಥವಾ ಎಲ್ಲಿ ಖಾಲಿ ಜಮೀನು ಇದೆ ಅಲ್ಲಿ ಹಾಕ್ತಾ ಇದ್ದಾರೆ. ದಯವಿಟ್ಟು ಅದು ಇಲ್ಲಿ ಹಾಕ ನಂತರ ಇಂದು ಏನಾಯ್ತು ಅಂದ್ರೆ ಪರಿಸರ ಪೂರ್ತಿ ಹಾಳಾಗ್ತಾ ಇದೆ. ಅದು ಯಾವುದು ಪ್ರಾಣಿ ಅದು ಪಕ್ಷಿ ಅದು ತಿನ್ನಂತ ಭಾಳ ಎಫೆಕ್ಟ್ ಆಗ್ತಾ ಇದೆ ಅಂತ ಅನ್ನಂಥದ್ದು. ಇದು ಕೆಮಿಕಲ್ಸ್ ಎಲ್ಲ ತಂದು ಇಲ್ಲಿ ಹಾಕ್ತಾ ಇದ್ದಾರೆ, ಅದರಿಂದ ನಮ್ಮದು ಪರಿಸರ ಹಾಳಾಗ್ತಾ ಇದೆ. ಆನಂತರ ನಮ್ಮದು ನ್ಯಾಚುರಲ್ ಏನು ಜನ್ರೇಷನ್ ಬರ್ತಾವಲ್ಲ ಅದು ಸೀಡ್ಸ್ ಆದ ನಂತರ ಅದು ಕೂಡ ಯಾವುದು ಕೂಡ ಬರ್ತಾ ಇಲ್ಲ. ಮೇನ್ ಉದ್ದೇಶ ಅಂದರೂ ಅದು ಇಲ್ಲಿ ವೈಲ್ಡ್ ಅನಿಮಲ್ಸ್ ಭಾಳ ಎಫೆಕ್ಟ್ ಆಗ್ತಾ ಇದೆ. ನೇಚರ್ಗೆ ಇದು ವಾಸನೆಯಿಂದ ಸ್ವಲ್ಪ ಯಾವುದು ಡಿಸೀಸ್ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ನೀವು ಎಲ್ಲರೂ ಇಲ್ಲಿ ಆಟೋನಗರ್ ಅಂತ ಅಂಗಡಿದವರಾಗಲಿ ನೀವು ಎಲ್ಲರೂ ಸ್ವಲ್ಪ ಎಲ್ಲರಿಗೆ ತಿಳಿಸ್ಬೇಕು ಎಂದು ಯಾವುದು ಕಸ ಇಲ್ಲಿ ಹಾಕಬಾರ್ದು. ನೀವೆಲ್ಲ ಕಸದ ಜಮ ಮಾಡಿಕೊಂಡು ಮುನ್ಸಿಪಾಲ್ಟಿ ಒಂದು ಕಡೆ ಹಾಕೋರಿ, ಯಾಕಂದ್ರೆ ಈ ಟೈಪ್ ಮಾಡಿಬಿಟ್ಟು ಅಂದ್ರೆ ನೀವೇ ನಾವು ಪರಿಸರ ಹಾಳು ಮಾಡ್ತಾ ಇದ್ದೀರಿ. ನೀವು ಬೇರೆಯವ್ರಿಗೆ ತಿಳಿಸ್ಬೇಕು ನೋಡಪ್ಪ, ನೀವು ಇಲ್ಲಿ ಹಾಕಬೇಡ್ರಿ, ಒಂದು ಕಡೆ ಹಾಕ್ರಿ ಅಂತ ನೀವು ಎಲ್ಲರಿಗೆಲ್ಲ ಇದು ಮಾಡಿಬಿಟ್ರೆ ಇದು ಸಮಸ್ಯೆ ಆಗಂಗಿಲ್ಲ. ನೋಡಿ ನೋಡ್ತಾ ಇರಲಿ ಆಟೋನಗರ ಸುತ್ತಮುತ್ತ ಅಂಗಡಿದವರು ಹೋಟೆಲ್ದವರು ಎಲ್ಲ ಕಸದ ಹಾಕ್ತಾ ಇದ್ದಾರೆ. ಒಬ್ಬರು ಮುಂದೆ ಬಂದರು ಈ ಕೆಲಸಗಳು ತಾಂತಾನೆ ಕಡಿಮೆ ಆಗ್ತದೆ. ದಯವಿಟ್ಟು ನೀವು ಸಾರ್ವಜನಿಕ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರು ಈ ಕೆಲಸಗಳು. ನಮ್ಮ ಡಿಪಾರ್ಟ್ಮೆಂಟ್ ಆಗಲಿ ನೀವೆಲ್ಲ ಸೇರಿ ಸ್ವಚ್ಛತಾ ಕಾರ್ಯಕ್ರಮ ಕಂಟಿನ್ಯೂಷನ್ ಮಾಡ್ತೀವಿ. ಐಎಫ್ಎಸ್ ಆಫೀಸರ್ ಕೆ ಇನ್ಸ್ಟ್ರಕ್ಷನ್ ಪರ್ ಅವ್ರ ಪ್ರವೀಣ್ ಕುಮಾರ್ ಮೋರೆ ಸಾಹಬ್ ಇನ್ಕೆ ಗೈಡೆನ್ಸ್ ಮೇ ಆಜ್ ಆಟೋನಗರ್ ಅಸೋಸಿಯೇಷನ್ ಕೆ ಸಾಥ್ ಫಾರೆಸ್ಟ್ ಆಫೀಸರ್ಸ್ ನೇ ಏಕ ಅವೇರ್ನೆಸ್ ಪ್ರೋಗ್ರಾಮ್ ರಖಾ ಹೈ. और इस अवेयरनेस प्रोग्राम में तमाम ऑटोनगर के लोग शरीक हुए. मैं इन लोगों का सबका शुक्रिया अदा करता हूँ. एज ए वाइस प्रेसिडेंट ऑफ ऑटोनगर एसोसिएशन मैं ये बात कर रहा हूँ. और सबसे इम्पॉर्टेंट चीज़ ये है कि जितने फॉरेस्ट ऑफिसर्स हैं वो यहाँ पर हमारे लिए बेचारे जो है साफ सफाई कर रहे हैं. जो आपके पर अगर पेनाल्टी या जो भी चीज़ें कर रहे हैं अपनी ड्यूटी कर रहे हैं तो वो हमारी फ्यूचर हमारे आने वाली जनरेशन के लिए और यहाँ का एटमॉस्फेयर के लिए कर रहे हैं. तो मेरा ये गुजारिश है सब लोगों से कि आप इनके साथ कॉपरेट करें फॉरेस्ट ऑफिसर्स के साथ, क्योंकि ये जंगलों का अच्छा होना, जंगलों का हरा भरा होना कई परिंदों जानवरों के लिए, आब हवा के लिए, इंसानों को कई बीमारियों से बचाने के लिए है. तो कुछ लोग जो है फॉरेस्ट ऑफिसर से नाराज हो रहे थे, फॉरेस्ट डिपार्टमेंट से नाराज हो रहे थे. तो मेरी ये रिक्वेस्ट है कि वो ऑफिसर्स तो अपनी ड्यूटी कर रहे हैं और वो ड्यूटी बहुत बड़ा समाज का काम कर रहे हैं वो अपनी ड्यूटी करते हुए, क्योंकि इनकी ड्यूटी जो है हमारे आने वाली जनरेशन को कई बीमारियों से बचाने के लिए काम आती है. तो मैं सबसे पहले शुक्रिया अदा करता हूँ ऑटोनगर एसोसिएशन का और ऑफिसर साहब का नाम क्या है, आईएफएस जो है शिव शंकर साहब का, किशन मोरे साहब का, दस्तगीर साहब का, सबका और आप तमाम मीडिया वालों का, थैंक यू वेरी मच. सर आपका नाम? सरफराज हाशमी, ವೈಸ್ ಪ್ರೆಸಿಡೆಂಟ್ ಆಟೋನಗರ್ ಅಸೋಸಿಯೇಷನ್. ಅರಣ್ಯ ಇಲಾಖೆ ಮತ್ತು ಆಟೋನಗರ್ ಯೂನಿಯನ್ ವತಿಯಿಂದ ನೌಬಾದ್ನಲ್ಲಿರುವಂಥ ಆಟೋನಗರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಆಟೋ ವರ್ಕರ್ಸ್ಗಳಿಗೆ ಮತ್ತು ಅದರ ಆಟೋ ಮಾಲೀಕರ ಓನರ್ಗಳಿಗೆ ಇವತ್ತೊಂದು ಅವೇರ್ನೆಸ್ ಕೊಡ್ತಾ ಇದ್ದೇವೆ. ತಮ್ಮಲ್ಲಿ ಆದಂಥ ಘನತಾಜ್ಯ ವಸ್ತುಗಳನ್ನು ಎಲ್ಲಂದ್ರಲ್ಲಿ ಬಿಸಾಕಬಾರ್ದು, ಅದರಲ್ಲಿಂದ ಪರಿಸರ ಖರಾಬಾಗ್ತದೆ ಮತ್ತು ನಮ್ಮ ಆರೋಗ್ಯ ಕೆಡ್ತದೆ. ಅದ್ರ ಬಗ್ಗೆ ಎಲ್ಲರಿಗೆ ಈಗ ನಾವು
ಇಲ್ಲಿ ಮುಗಿಸ್ಕೊಂಡು ಮತ್ತೆ ಎಲ್ಲ ಅಂಗಡಿಗೆ ಮುಖಾಂತರ ಹೋಗಿ ತಿಳಿಸಿ ಹೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಆಟೋ ಯೂನಿಯನ್ ಸುಮಾರು 300-400 ಶಾಪ್ಗಳಿವೆ. ಅಲ್ಲಿ ವೇಸ್ಟ್ ಆದಂಥ ಪ್ಲಾಸ್ಟಿಕ್ದು ಇರ್ಬೋದು. ಅಂಥವೆಲ್ಲ ಏನಂದ್ರೆ ನಮ್ಮ ಅರಣ್ಯ ಇಲಾಖೆದವರಿಗೆ ಮತ್ತು ನಗರಸಭೆದವರಿಗೆ ಏನು ಆಟೋ ಯೂನಿಯನ್ ಕಡೆ ವಿನಂತಿ ಮಾಡ್ಕೊಡೋದೇನೆಂದರೆ ನಮ್ಮನ್ನು ಅವು ವೇಸ್ಟ್ ಆದಂಥ ವಸ್ತುಗಳನ್ನು ಒಂದು ಕಡೆ ಡಂಪ್ ಮಾಡಿ ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡೋಂಥ ವ್ಯವಸ್ಥೆಯನ್ನು ಅರಣ್ಯ ಇಲಾಖೆದವರು ಮತ್ತು ನಗರಸಭೆದವರು ಮಾಡಿಕೊಡ್ಬೇಕು. ಮತ್ತು ನಮ್ದೆಲ್ಲ ಬೇಡಿಕೆ ಇಲ್ಲಿ ಒಂದೊಳ್ಳೆ ತಾವು ವ್ಯವಸ್ಥೆ ಮಾಡ್ಕೊಡಲು ಹೋದ್ರಂದ್ರೆ ಇದೇ ರೀತಿ ಆಗ್ತದೆ. ಇದನ್ನು ತಪ್ಪಿಸ್ಲಕ್ಕ ನಾವು ನಿಮಗೆ ಸಹಕಾರ ಕೊಡ್ತೇವೆ, ನೀವು ನಮ್ಮ ಸಹಕಾರ ಕೊಡ್ರಿ, ಪರಿಸರ ಸ್ವಚ್ಛವಾಗಿಡೋಣ ಅಂತಂತ ಹೇಳಿ ನಾ ಆಟೋ ಯೂನಿಯನ್ ಜನರಲ್ ಸೆಕ್ರೆಟರಿಯಾಗಿ ಮಾತಾಡ್ತೀನಿ, ಅಶೋಕ್ ಕುಮಾರ್ ಮಾಳ್ಗೆ.